ಸತ್ಯಕ್ಕಾಗಿ ನಿಂತುಕೊಳ್ಳುವುದು. ಪ್ರಕಟಣೆ ಪುಸ್ತಕ 2 ಮತ್ತು 3 ಅಧ್ಯಾಯದಲ್ಲಿ ತಿಳಿಸುವ 7 ಸಭೆಗಳಲ್ಲಿ 2ನೆಯ ಸಭೆ ಅದು ಸುವರ್ಣ ಸಭೆ. ಈ ಸುವರ್ಣ ಸಭೆಯ ಕಾಲಘಟ್ಟವನ್ನ ನಾವು ಸಭೆಯ ಇತಿಹಾಸದಲ್ಲಿ ನೋಡುವುದಾದರೆ, ರೋಮನ್ ಚಕ್ರವರ್ತಿಗಳನ್ನ ಅಡ್ಡಬಿದ್ದು ಆರಾಧಿಸುವಂತೆಯೂ, ಕ್ರಿಸ್ತನನ್ನ ತಿರಸ್ಕರಿಸುವಂತೆಯೂ ಕ್ರೈಸ್ತರನ್ನ ಚಿತ್ರಹಿಂಸೆ ಪಡಿಸಿದರು. ಅನಂತರ ಕತ್ತಲೆಯುಗ ಅಂದರೆ ಮಧ್ಯಯುಗದಲ್ಲಿ ಯಾವ ರೀತಿಯಲ್ಲಿ ನಿಜವಾದಂತಹ ಕ್ರೈಸ್ತ ಧಾರ್ಮಿಕ ಸುಧಾರಕರನ್ನ ಹಿಂಸೆ ಪಡಿಸಿದರು ಎಂದರೆ, ದಾನಿಯೇಲನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 23-25 ತನಕ ನಾವು ಓದುವುದಾದರೆ, ದಾನಿಯೇಲನ ಪುಸ್ತಕದಲ್ಲಿ 1 ಕಾಲ 2 ಕಾಲ ಅರ್ಧಕಾಲ ಎಂಬುದಾಗಿ 2 ಸಾರಿಯೂ, ಪ್ರಕಟಣೆ ಪುಸ್ತಕದಲ್ಲಿ 1260 ವರ್ಷಗಳು 3.5 ವರ್ಷಗಳು 42 ತಿಂಗಳುಗಳು ಎಂಬುದಾಗಿ 5 ಸಾರಿ, ಒಟ್ಟು ಸತ್ಯವೇದದಲ್ಲಿ 7 ಸಾರಿ 1260 ದಿನಗಳ ಬಗ್ಗೆ ಪ್ರವಾದನೆಯನ್ನ ತಿಳಿಸಲ್ಪಟ್ಟಿದೆ. ಎಂದರೆ ಪ್ರವಾದನೆಯಲ್ಲಿ ಒಂದು ದಿನ ಅಂದರೆ 1 ವರ್ಷದಂತೆ ಎನಿಸಿ ಲೆಕ್ಕ ಮಾಡಿದರೆ 1260 ವರ್ಷಗಳ ಕಾಲ ರೋಮನ್ ಕಥೋಲಿಕ ಪೋಪ್ ಮಾರ್ಗವನ್ನು ಸೂಚಿಸುವ ಚಿಕ್ಕ ಕೊಂಬು, ಕ್ರಿಸ್ತ ಸಕ 538 ಕ್ರಿಸ್ತ ಸಕ 1798 ಹೆಚ್ಚು ಕಡಿಮೆ 1260 ವರ್ಷಗಳ ಕಾಲ, ಅದರಲ್ಲಿಯೂ ರೋಮ್ನಿಂದ ವಿಂಗಡಣೆಯಾದ 10 ರಾಜ್ಯಗಳಲ್ಲಿ 3 ರಾಜ್ಯಗಳಾದ ವಿಜಗಾಟ್ಸ್, ವಂಡಲಾಸ್, ಆಸ್ಟ್ರೋಕಾಸ್ ಎನ್ನುವ ರಾಜ್ಯಗಳು ಪೋಪ್ ಮಾರ್ಗದ ಸಿದ್ಧಾಂತವನ್ನ ಒಪ್ಪದೆ ಹೋದ ಕಾರಣದಿಂದ ತನ್ನ ರಾಜಕೀಯ ಮತ್ತು ಧಾರ್ಮಿಕ ಅಧಿಕಾರದಿಂದ ಈ ರಾಜ್ಯಗಳನ್ನ ಚಿತ್ರಹಿಂಸಪಡಿಸಿ ನಾಶಪಡಿಸಿತು. ಆದರೆ ಪ್ರವಾದನೆಯಲ್ಲಿ ತಿಳಿಸುವಂತೆ 1260 ವರ್ಷಗಳ ನಂತರ, ಎಂದರೆ ಸರಿಯಾಗಿ 1798 ನೆಪೋಲಿಯನ್ ದಂಡನಾಯಕನಾದಂತಹ ಬರ್ತಿಯರ್ ಎಂಬುವನು ಪೋಪ್ ಅನ್ನ ಸೆರೆ ಹಿಡಿದು ಸೆರೆಗೆ ಹಾಕಿದನು. ಆದರೆ ಪರಾತ್ಮರನ್ನ ಭಕ್ತರನ್ನ ಸವೆಸಿ 1260 ವರ್ಷಗಳು ಅವನ ಕೈವಶವಾಗಿರುವರು ಎನ್ನುವಂತಹ ಈ ಒಂದು ಪ್ರವಾದನೆ, ಪೋಪ್ ಮಾರ್ಗ ಈ ಕತ್ತಲೆ ಯುಗದಲ್ಲಿ ಅನೇಕ ಧಾರ್ಮಿಕ ಸುಧಾರಕರನ್ನ ನಾಶಪಡಿಸಿದರು. ಆದರೆ ಮರಣ ಒಂದು ನಿದ್ರೆ, ಕ್ರಿಸ್ತನು 2ನೇ ಸಾರಿ ಬರುವಾಗ ನಮ್ಮನ್ನ ಎಬ್ಬಿಸುವವನಾಗಿದ್ದಾನೆ ಎನ್ನುವ ನಂಬಿಕೆಯಿಂದ ರಕ್ತಸಾಕ್ಷಿಗಳಾಗಿ ಮರಣ ಹೊಂದಿ ಸತ್ಯಕ್ಕಾಗಿ ನಿಂತರು. ಈ ಕತ್ತಲೆ ಯುಗದ ಕಾಲಘಟ್ಟದಲ್ಲಿ ಜೀವಿಸಿದಂತಹ ನಿಜ ಕ್ರೈಸ್ತರು ಸತ್ಯವೇದದ ಸತ್ಯಕ್ಕಾಗಿ ಮಾತ್ರ ವಿಧೇಯರಾಗಿ ಜೀವಿಸುವವರಾಗಿದ್ದರು. ಹೇಗೆಂದರೆ, ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 29 ವಚನದಲ್ಲಿ ಪೇತ್ರನು ಹೇಳಿದಂತೆ, ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಬೇಕಲ್ಲ ಎನ್ನುವ ವಾಕ್ಯದಂತೆ ವಾಲ್ಡೆನ್ಸಿಯನರು ಮತ್ತು ಇವರ ಜೊತೆಯಲ್ಲಿ ಇನ್ನೂ ಅನೇಕ ನಿಜವಾದಂತಹ ಕ್ರೈಸ್ತರು ಸತ್ಯವೇದದ ಸತ್ಯವನ್ನ ಪಾಲಿಸಬೇಕು ಮತ್ತು ಸತ್ಯವೇದದ ಸತ್ಯವನ್ನ ಮುಂದಿನ ಸಂತತಿಗೆ ನೀಡಬೇಕು ಎನ್ನುವ ಉದ್ದೇಶಕ್ಕಾಗಿ ಅರಣ್ಯದ ಗುಹೆಗಳಲ್ಲಿಯೂ ಬೆಟ್ಟಗಳಲ್ಲಿಯೂ ವಾಸಿಸತೊಡಗಿದರು. ಮತ್ತು ಈ ಕತ್ತಲೆ ಯುಗದಲ್ಲಿ ಯಾರೆಲ್ಲ ನಿಜವಾದಂತಹ ಸತ್ಯವನ್ನ ಹುಡುಕುವವರಾಗಿದ್ದಾರೋ ಅವರನ್ನ ಗುರುತಿಸಿ ಅವರಿಗೆ ಸತ್ಯದ ಸುವಾರ್ತೆಯನ್ನ ಸಾರುವವರಾಗಿದ್ದರು. ಆದರೆ ವಾಲ್ಡೆನ್ಸನರನ್ನ ಬಿಟ್ಟು ದೇವರ ವಾಕ್ಯವನ್ನ ಅನೇಕ ಕಾಲದವರೆಗೆ ಯಾರು ಸಹ ಓದದಂತೆ ಕತ್ತಲೆಯಲ್ಲಿ ಬಂಧಿಸಲಾಗಿತ್ತು. ಆದರೆ 14ನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ಧಾರ್ಮಿಕ ಸುಧಾರಣೆಯ ಉದಯದ ನಕ್ಷತ್ರ ಎಂದು ಕರೆಯುವ ಜಾನ್ ವಿಕ್ಲಿಫ್ ಮೊಟ್ಟ ಮೊದಲು ಆಂಗ್ಲ ಭಾಷೆಯಲ್ಲಿ ಸತ್ಯವೇದವನ್ನ ತರ್ಜುಮೆ ಮಾಡಿದನು. ಈ ನಿಮಿತ್ತವಾಗಿ ಜಾನ್ ವಿಕ್ಲಿಫ್ ಪೋಪ್ ಮಾರ್ಗದ ಕೆಂಗಣಿಗೆ ಗುರಿಯಾದನು. ಆದುದರಿಂದಲೇ ಪೋಪ್ ಮಾರ್ಗ ಇವನು ಆಂಗ್ಲ ಭಾಷೆಗೆ ಸತ್ಯವೇದವನ್ನ ತರ್ಜುಮೆ ಮಾಡಿ ಎಲ್ಲರಿಗೂ ಸತ್ಯವನ್ನ ತಿಳಿಸುವಂತೆ ಮಾಡಿದನಲ್ಲ ಎಂದು ಕೋಪದಿಂದ ಜಾನ್ ವಿಕ್ಲಿಫ್ ಸತ್ತು 40 ವರ್ಷದ ನಂತರ ಪೋಪ್ ಮಾರ್ಗ ಅವನ ಮೂಳೆಗಳನ್ನ ತೆಗೆದು ಸುಟ್ಟು ನದಿಯಲ್ಲಿ ಹಾಕಿದರು. ಆದರೆ ಆ ನದಿ ನೀರು ಹೋದ ಕಡೆಯೆಲ್ಲ ದೇವರ ವಾಕ್ಯ ಹಬ್ಬಿತು ಎಂಬುದಾಗಿ ಇತಿಹಾಸಕಾರರು ತಿಳಿಸುವಂತೆಯವರಾಗಿದ್ದಾರೆ. ನಂತರ ಜಾನ್ ವಿಕ್ಲಿಫನ ಬರವಣಿಗೆಗೆ ಪ್ರೇರಿತನಾದ ಜಾನ್ ಅಸ್, ಯೇಸು ಸ್ವಾಮಿ ನಮ್ರತೆಯಿಂದ ಕತ್ತೆ ಮರಿಯ ಮೇಲೆ ಕುಳಿತು ಯೆರೂಸಲೇಮಿಗೆ ಪ್ರವೇಶಿಸುವ ಚಿತ್ರ ಮತ್ತು ಪೋಪರ ಮೆರವಣಿಗೆ ಅಲಂಕೃತವಾದಂತಹ ವಸ್ತ್ರವನ್ನ ಧರಿಸಿ 3 ಅಂತಸ್ತಿನ ಕಿರೀಟವನ್ನ ಧರಿಸಿ ವೈಭವದಿಂದ ವಸ್ತ್ರಗಳನ್ನ ಹಾಕಿರುವ ಕುದುರೆಯ ಮೇಲೆ ಕೂತು ವಾದ್ಯಗೋಷ್ಠಿಯೊಡನೆ ಮೆರವಣಿಗೆ ಹೋಗುತ್ತಿರುವ ದೃಶ್ಯವನ್ನ ನೋಡಿ ಜಾನ್ ಅಸ್ ಪೋಪ್ ಮಾರ್ಗದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಿಂತು ಸತ್ಯವನ್ನ ಬೋಧಿಸಿದನು. ಆದರೆ ಅವನನ್ನು ಸಹ ಬೆಂಕಿಯಿಂದ ಸುಟ್ಟು ನಾಶ ಮಾಡಿದರು. ಅವನು ಬೆಂಕಿಯಲ್ಲಿ ಬೇಯುತ್ತಿರುವಾಗ ಯೇಸುವೆ ದಾವೀದ ಕುಮಾರನೇ ನನ್ನ ಮೇಲೆ ಕರುಣೆಯಿಡು ಎಂದು ಪ್ರಾರ್ಥಿಸುತ್ತಾ ರಕ್ತ ಸಾಕ್ಷಿಯಾಗಿ ಮರಣ ಹೊಂದಿದನು. ನಂತರ ಇವನ ಆಪ್ತ ಸ್ನೇಹಿತನಾದಂತಹ ಜೆರೋಮನನ್ನು ಸಹ ಪೋಪ್ ಮಾರ್ಗಕ್ಕೆ ವಿರುದ್ಧವಾಗಿ ಧಾರ್ಮಿಕ ಸುಧಾರಣೆಯನ್ನು ಆರಂಭಿಸಿದನು. ಆದರೆ ಇವನನ್ನು ಸಹ ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಟ್ಟರು. ಆವಾಗ ಅವನು, ಕರ್ತನೇ, ಪರಾಕ್ರಮಿಯಾದಂತಹ ತಂದೆಯೇ, ನನ್ನ ಮೇಲೆ ಕರುಣೆ ತೋರಿಸಿ ನನ್ನ ಪಾಪಗಳಿಗೆ ಸಮಯ ನೀಡು, ನಾನು ಯಾವಾಗಲೂ ಸತ್ಯವನ್ನ ಪ್ರೀತಿಸಿದೆ ಎಂದು ನಿನಗೆ ತಿಳಿದಿದೆ ಎಂದು ರಕ್ತ ಸಾಕ್ಷಿಯಾಗಿ ಮರಣ ಹೊಂದಿದನು. ಹೀಗೆ ವಿಲಿಯಂ ಟೆಂಡೆಲ್, ಲಾಟಿಮರ್ ಇನ್ನು ಮುಂತಾದ ಅನೇಕ ಧಾರ್ಮಿಕ ಸುಧಾರಕರು ಸತ್ಯಕ್ಕಾಗಿ ನಿಂತಾಗ
ಪೋಪ್ ಮಾರ್ಗ ಇವರಿಗೆ ಮರಣ ದಂಡನೆ ನೀಡಿತು. ಇವರು ರಕ್ತ ಸಾಕ್ಷಿಗಳಾಗಿ ಮರಣ ಹೊಂದಿದರು. ಇವರು ದೇವರ ವಾಕ್ಯವನ್ನ ಹೆಚ್ಚಾಗಿ ಪ್ರೀತಿಸಿದ ಕಾರಣದಿಂದ ಮರಣ ದಂಡನೆಗೆ ಭಯಪಡಲಿಲ್ಲ. ಯಾಕೆಂದರೆ ದೇವರ ವಾಕ್ಯ ಪ್ರಕಟಣೆ ಪುಸ್ತಕ 2:10 ಈ ರೀತಿಯಾಗಿ ತಿಳಿಸುತ್ತದೆ, ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆ ಒಳಗೆ ಹಾಕುವವನಾಗಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಎಂಬುದಾಗಿ ತಿಳಿಸುತ್ತದೆ. ಈ ರೀತಿಯಾದ ದೇವರ ವಾಕ್ಯದ ವಾಗ್ದಾನಗಳು ಕತ್ತಲೆ ಯುಗದಲ್ಲಿ ರಕ್ತ ಸಾಕ್ಷಿಯಾದ ಧಾರ್ಮಿಕ ಸುಧಾರಕರಿಗೆ ಕ್ರಿಸ್ತನ 2ನೇ ಬರುಣದ ಪುನರುತ್ಥಾನದ ನಂಬಿಕೆಯನ್ನ ನೀಡಿತು. ಈ ನಂಬಿಕೆಯಿಂದಲೇ ಅವರು ಮರಣಕ್ಕೆ ಭಯಪಡದೆ ಸತ್ಯಕ್ಕಾಗಿ ನಿಂತರು. ಇಂದು ನಾವು ಜೀವಿಸುವ ಕಾಲಘಟ್ಟದಲ್ಲಿ ನಾವು ಹೇಗೆ ಜೀವಿಸುವವರಾಗಿದ್ದೇವೆ, ಸತ್ಯಕ್ಕಾಗಿ ನಿಲ್ಲುವವರಾಗಿದ್ದೇವಾ? ಯೋಚಿಸಿ ನೋಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.